ಹೌದು ಹೋಗಿ ನಿನ್ನ ಉಪದೇಶ ಏನು ಅಂತ. ಹೌದು ಅವಾಗ ಹಳ್ಳಿ ಬಂದ ಬಳಕ ಮತ್ತ ಯಾರು ಬಂಡಾರ ಮಾಡಿ ಕೇಳ್ತಾನ ಅಡ್ಡಗಡ್ಡೆ ಕೇಳದ ಸಿಗ್ತಾನ ನಿನ್ನ ಗುರು ಉಪದೇಶ ಅಂದ. ಏ ನಾ ತೋಡೆ ಬಂದಂದವ. ಹೌದು ಗುರು ಉಪದೇಶ ತೋಡೆ ಬಂದಂದ. ಹೌದು ಮತ್ತ ಲಾಲ್ಡೇ ಮಶಾಕ ನಿನ್ನ ಮ್ಯಾಗ 36 ವರ್ಷ ಇತ್ತು ಉಪಕಾರ ಮಾಡಿದೆ. ಬಂದೆ ನಮಾಜ್ ಮಾಡಿದ ಬಂದೆ ನಮಾಜ್ 36 ವರ್ಷ. ಹೌದು ಉಪಕಾರ ಮಾಡದವನೇ ಇದ್ದಲ್ಲ. ಹೌದು ಕ್ಷಣಾರ್ಧದಾಗ ಉಪದೇಶಕ್ಕ ಸಾಯುಜ್ಯ ಮುಕ್ತಿ ಆಗತ್ತ. ಹೌದು ಉಪಕಾರಕ್ಕ ಮುಕ್ತಿ ಆಗತ್ತದ್ರಿ ನಡಂಗಿಲ್ಲ. ಹೇಳದಕ್ಕೆ ಏನಂತೇಳಿ ದೇವರಿಗಿಳಿಯ ಪಪ್ಪಣ ನೌತಾನದೊಳಗ. ಹೌದು ಯಾರ ಮ್ಯಾಗ ಉಪಕಾರ ಮಾಡದ ಬೀರ ದೇವರ ಮ್ಯಾಗ. ಬೀರ ದೇವರ ಮ್ಯಾಗ ದೇವರಗಳಿಗೆ ಬಪ್ಪಣನ ಉತ್ತಾರದ ಉಪಕಾರ ಮಾಡಿದೆ ತಿಳಿದಿ. ಹೌದು ಬೀರ ದೇವರ ಮ್ಯಾಗ ಉಪಕಾರ ಆಗ್ಯದ ಅಲ್ಲಿ ಕೇಸೂರಾಜನ ಹಿರಿಮೇಲೆ ತೆಗೆದಿತ್ತಲ್ಲಿ. ಹೌದು ಕೇಸೂರಾಜನ ಹಿರಿಮೇಲೆ ತೆಗೆದಿತ್ತು ಮುಂಡಿಪಟ್ಟಣದ ಅರಸಿದ್ದ. ಹೌದು ಕೇಸೂರಾಜನ ಹಿರಿಬೇರೆ ತೆಗೆದಿತ್ತ ಕಂಬರ ಕಾರಣ ಕುಲಿಮೆಯೊಳಗ ಆ ಉದ್ಯಮ ಅವನ ಹಿರಿಬೇರೆ ಹೋಗೋದಿತ್ತು. ಹೌದು ನೀ ಉಪಕಾರ ಯಾರ ಮ್ಯಾಗ ಮಾಡಿದಿ? ಯಾರ ಮ್ಯಾಗ? ಕೇಸೂರಾಜನ ಮ್ಯಾಗ ಮಾಡಿದಿ. ಹೌದು ಉಪಕಾರಕ್ಕೆ ಪ್ರತಿಫಲ ನಿನಗೆ ಏನು ಸಿಗುತ್ತು? ಬೇಕಲ್ಲ ಉಪಕಾರ ಮಾಡೋದು ಖರೆ ಅಲ್ಲ ಸುಳ್ಳ? ಖರೆ ಉಪಕಾರಕ್ಕ ಪ್ರತಿಫಲ ಅಲ್ಲಿ ಸಿಕ್ಕಿಲ್ಲ. ಗುರು ಪೀರದೇವರ ಉಪದೇಶದಿಂದ ಜಗತ್ತಿನಾಗ ಸಿದ್ಧ ಮಹಾಲಿಂಗರಾಯ ಮತ್ತೆ ಮೂರು ಲೋಕದಾಗ ಕೀರ್ತಿ ಉಳಿದ. ಹೌದು ಒಂದೇ ಒಂದು ಗುರು ಉಪದೇಶ ಕಾಲಾಗ. ಹೌದು ಹೇಳ್ತಾರಲ್ಲ ಮಹಾತ್ಮರ ಗುರು ಉಪದೇಶವನ್ನು ಇಲ್ಲದಡೆ ಎಲ್ಲಿ ಹೋಗಿ ಮುಕ್ತಿ ಸರ್ವಜ್ಞ. ಹೌದು ಮನುಷ್ಯ ಜನ್ಮ ಶ್ರೇಷ್ಠ ಮಾನವ ಜನ್ಮಕ್ಕೆ ಹುಟ್ಟಿ ಬಂದು ಗುರುವಿನ ಉಪದೇಶನೇ ನಮಗಾಗಲಿಕ್ಕಂದ್ರೆ ನಮಗ ಮುಕ್ತಿ ಇಲ್ಲ. ಹೌದು ಹೌದು ನಮ್ಗೆ ಮುಕ್ತಿ ಆಗ್ತದ? ಆಗುದಿಲ್ಲ. ಉಪಕಾರ ಮೋಸ ಮಾಡ್ತದ. ಉಪಕಾರ ಮೋಸ ಮಾಡ್ತದ. ಉಪದೇಶ ಜನ್ಮಕ್ಕೆ ಲಾಭ ಆಗ್ತದ. ಹೌದು ಹೌದು ಒಬ್ಬರ ಮ್ಯಾಗ ಒಬ್ಬ ಪಡುವ ನಾನ. ಹೌದು ಏನು ಒಬ್ಬ ಪಡುವ ನಾನ ಅವನ ಮಗಳ ನಗ್ನ ಕಾಲಾಗ ಸೌಕಾರ ಮನೆ ಹೋಗ್ಯನವ ಯಾವ್ದಕ್ಕ? ಓ ಸೌಕಾರ ನನ್ನ ಮಗಳ ನಗ್ನ ಅದ್ರಿ ಒಂದ್ 1,00,000 ರೂಪಾಯಿ ಕೊಡ್ರಿ ನಮ್ ಮ್ಯಾಗ ಉಪಕಾರ ಮಾಡ್ರಿ ಅಂತೇಳಿ. ಹೌದು ಯಾರು ಒಬ್ಬ ಬಡವ. ಹೌದು ಮಗಳ ನಗ್ನಕ್ಕ. ಹೌದು ಸೌಕಾರ ಉಪಕಾರ ಹಂಗೆ ಮಾಡಂಗಿಲ್ಲ. 3 ರೂಪಾಯಿ 5 ರೂಪಾಯಿ ಶೇಕಡ ಬಡ್ಡಿ ಹಂಚಿ ಕೊಡ್ತಾನ ಅವನಿಗೆ. ಬಡ್ಡಿ ಹಾಕಿ ಉಪಕಾರ ಇದು ಉಪಕಾರ ನಿಮ್ಮದು. ಹೊಲ ಬಟ್ಟಿ ಇಟ್ಟು ಬತ್ತಾನವ. ಹೌದು 5-6 ವರ್ಷದೇ ನೀ ರಾಕ್ ಬಟ್ಟಿಲ್ಲ ಮುಡ್ತ ನೋಡಿ ಅಂತ ನೀನು ರಾಕ್ ಮುಡ್ತ ನಾನು ಹೊಲ ದೊಡ್ಡ ಮುಡಿತಾನವ. ಹೌದು ನೋಡಿ ಉಪಕಾರ ಹೇಗದ ಆಟ ಇದು ನಿಮ್ಮ ಉಪಕಾರ. ಹೌದು ಕರೆ ಗುರುವಿನ ಹಾಗಲ್ಲ. ಹ್ಯಾಂಗ ಶಿಷ್ಯನು ಯಾವಾಗ ಜಾತಿ ಇರ್ಲಿ ಕುಲ ಇರ್ಲಿ ಬೆಕ್ಕಾದ ಇರ್ಲಿ ಯಾವಾಗ ಜಾತಿ ಇರ್ಲಿ ಕರೆ ಗುರು ಎಲ್ಲ ನನ್ನ ಮಕ್ಕಳದಾವ ಅಂತೇಳಿ ಗುರು ಉಪದೇಶ ಮಾಡ್ತಾನ ಸಾಯುಜ್ಯ ಮುಕ್ತಿ ಆಗುತ್ತದ. ಹೌದು ಕರೆ ನೀ ಉಪಕಾರ ಮಾಡದವ ಜಗತ್ತಿನಾಗ ಮುಕ್ತಿ ಆಗಂಗಿಲ್ಲ. ಹೌದು ಉಪಕಾರ ಮುಕ್ತಿ ಇಲ್ಲ ಉಪದೇಶ ಮುಕ್ತಿ ಅಲ್ಲಪ್ಪ. ಏನು ಹಾಕ್ತಿನ ಸಂಘಟನೆ ನೀವು ಇವತ್ತಿನ ದಿವಸ ಹೇಳುತ್ತ ಕೇಳಿ ಅನುಭವದ ವಿಷಯ ಹೇಳೋದದ. ಹೌದು ಯಾರು ದೇವ ಮಲ್ಲಮ್ಮ ತಂದೆ ಪುರುಷಾಂತಪ್ಪನ ಹೊಟ್ಟೆಯಲ್ಲಿ ಹುಟ್ಟಿ ಬಂದರು ಚಾಲಕಾಪುರದಾಗ. ಯಾರು ಸಿದ್ಧಾರೂಢರು. ಹೌದು 4-5 ವರ್ಷದ ಬಾಲಕ್ಕಿದ್ದ. ಹೌದು ಗುರು ಉಪದೇಶ ಕಾಲಾಗ ತಾಯಿ ತಂದೆ ಮರಿ ಬಿಟ್ಟ. ಹೌದು ಸಂಚಾರ ಮಾಡ್ಕೊಂತ ಮಾಡ್ಕೊಂತ ಶ್ರೀಶೈಲ ತೆಳಗ ಕೋಡಿಗೇರಿ ಗಜದನ್ನ ಗುರುವಿನ ಬಲಿ ಬಂದ. ಹೌದು ಎದ್ರ ಕಾಲಾಗ ಗುರು ಉಪದೇಶ ಕಾಲಾಗ ಇಲ್ಲಿ ಉಪಕಾರ ಪಿಪಕಾರ ಇಲ್ಲಿ ಈ ಉಪದೇಶದ. ಹೌದು ಗುರು ಉಪದೇಶ ಕಾಲಾಗ ಬಂದ ಗುರುವಿನ ಉಪದೇಶನೂ ಆಯ್ತು. ಹೌದು ಗುರು ಹೇಳ್ತಾನ ಗಜದನ್ನ ಗುರುಗಳು ಹೇಳಪ್ಪ ಸಿದ್ಧ 40 ವರ್ಷ ಎಲ್ಲಿ ಸಂಚಾರ ನಿಂದ್ರೆ ಸಂಚಾರ ಮಾಡು ಪ್ರಯಾಣ ಮಾಡು. ಹೌದು ನಿನ್ನಿಂದ ಭಕ್ತರ ಉದ್ಧಾರ ಆಗೋದಲ್ಲ ಜಗತ್ತಿ ಉದ್ಧಾರ ಆಗೋದಲ್ಲ ಹೋಗು ನನ್ನ ಆಶೀರ್ವಾದದ. ಹೌದು 6 ವರ್ಷದ ಬಾಲಕರ ಯಾರು ಸಿದ್ಧಾರೂಢರು. ಹೌದು ಸಂಚಾರ ಮಾಡ್ಕೊತ ಮಾಡ್ಕೊತ ಹೋಗುತ್ತಿದ್ರು ದಾರಿ ಒಳಗ ಗುಡ್ಡ ಗವಾರ್ ಹತ್ತಿವ ಹಂಗೆ ಹೊಂಟ ಹೊಂಟ ಕುರಿ ಕೈಯವರು ಕೆಲವು ಕುರಿಗಾರರು ಕುರಿ ಕೈತಿದ್ರು ಗುಡ್ಡ ಗವಾರದಲ್ಲಿ. ಹೌದು ಕುರಿ ಕೈಯುವ ಪ್ರಸಂಗದಾಗ ಸಂಜೆ 4 ಗಂಟೆಕ ಒಂದು ಹುಲಿ ಬರ್ತಿದ್ರಿ. ಹೌದು
ಆ ಕುರಿ ಕೈ ಅಂತ ಕುರಿಗಾರ ಯಾರು ಕುರಿ ಬಿಡ್ತಿದ್ರು ನೋಡ್ರಿ. ಹೌದು, ಕುರಿ ಹೆಣ್ಣದಾದ್ರು ಒಂದು ಕುರಿ ತಗೊಂಡು ಹೋಗಾದ್ರೆ ಸಂಜೆ ನಾಲ್ಕಕ್ಕೆ ಒಂದು ಹುಲಿ. ಹೌದು, ಹುಲಿ ಬಂದು ಕುರಿ ಒಯ್ಯಾದು. ಹೌದು, ತಿನ್ನ ಹಿಂಗೆ ನಡ್ಡಿಗತ್ತು ನಡ್ಡಿಗತ್ತು ಸಿದ್ಧಾರೂಢರು ಹೊಂಟ್ರು. ಹೌದು, ಅದೇ ದಾರಿಗೆ ಹೋದ ಸಮಯದಾಗ ಸಂಜೆ ನಾಲ್ಕಾಗು ಟೈಮ್ ಬಂದದ. ಹೌದು, ಏನು ಸಂಜೆ ನಾಲ್ಕ ಟೈಮ್ ಬಂದದ, ಟೈಮ್ ಬಂದದ. ಎಲ್ಲ ಕುರಿಗಾರು ಕುರಿ ಹೊಡ್ಕೊಂಡು ಹಿಂಗೆಲ್ಲ ಕುರಿ ಹಿಂಡ ಎಲ್ಲ ಕಡೆ ಸುತ್ತ ಹಾಕಿ ಎಲ್ಲ ಗ್ವಾಳೆ ಮಾಡಿದ್ರು, ಸುತ್ತೆಲ್ಲ ಬಡಿಗೆ ತೊಳ್ ನಿಂತರು, ಹುಲಿ ಬರ್ತದ ತಿಳಿ. ಹೌದು, ಅಂದ್ರು ಅನ್ಸುತ್ತಿದ್ರು ಹುಲಿ ಒಯ್ಯದೆ. ಹೌದು, ಕುರಿ ಒಯ್ಯದೆ. ಸಿದ್ಧಾರೂಢರು ಬರ್ಲಾಗತ್ತಾರ ಕುರಿಗಾರತ್ತಾರ, ಅಲ್ಲಿ ಯಾವುದೋ ಒಂದು ಹುಡುಗ ಹೊಂಟದೋ ಹುಲಿ ಬರು ಯಾರಾಗಿಲ್ಲ ಕೂಸಿಗೆ ಹುಲಿಗಿರಿ ತಿಂದತ್ತು ಕೂಸಿಗೆ ಕರೀರಿ. ಹೌದು, ಏ ತಮ್ಮ ಬಾಯಿ ಕಡಿ ಹುಲಿ ಬರ್ಲಾಗತ್ತ. ಹೌದು, ಆರು ವರ್ಷದ ಹುಡುಗ ಸಿದ್ಧಾರೂಢರು ಹೋದ್ರ ಅವ್ರ ಬಲ್ಲಿ. ಹೌದು, ಹುಲಿ ಎಕ್ಕಡದ ಬರ್ತದ, ಯಾ ದಿಕ್ಕಿರಿ ಬರ್ತದ, ಎಟ್ಟಕ್ಕೆ ಬರ್ತದ ಅಂತೇಳಿ ಕೇಳಿದ್ರು. ಹೌದು, ಅವಕ್ಕೆ ಈ ದಿಕ್ಕಿರಿ ಹುಲಿ ಬರ್ತದ, ನಾಲ್ಕು ಗಂಟೆಗೆ ಬರ್ತದ ಅಂತ ಹೇಳಿದ್ರು ಅವರು. ಹೌದು, ನೀವು ಎಲ್ಲ ದಿಕ್ಕಿಗೆ ನೀವು ನಿಂದ್ರಿ, ಹುಲಿ ಬರ ದಿಕ್ಕಿಗೆ ನಾ ನಿಂದ್ರ ತಂದ. ಹೌದು ಹೌದು, ನೋಡ್ರಿ ಗುರು ಉಪದೇಶದ ಫಲ ಹೇಳುದದ. ಹುಲಿ ಬರ್ತಿತ್ತು ಓಡಿ ಹುಲಿ ಬಂದು ಹಾದ, ನಾಲ್ಕೈದು ಮಾಡಿ ಹಿಡ ಹುಲಿ ದೂರಿತ್ತು. ಹೌದು, ಹುಲಿ ಕಿವಿ ಹಿಡಿದ, ಆರು ವರ್ಷದ ಹುಡುಗ ಕುರಿ ಹಿಡಿದಾಗ ತಂದು ಹುಲಿಗೆ ಬಿಟ್ಟ. ಹೌದು, ಏ ಮಗನ ಹುಲಿಯಪ್ಪ ಹುಲಿಯಪ್ಪ ಇಲ್ಲಿತ್ತ ನಾ ಮೌಸ ತಿಂದಿದಿ, ಇನಿಮ್ಯಾಗ ಮೌಸ ತಿನ್ನೋದು ಬಂದಂತ. ಹೌದು, ಇನಿಮ್ಯಾಗ ಮೌಸ ತಿನ್ನೋದು ಬಂದ ಮಾಡು, ಸಂಜೆ ನಾಲ್ಕು ಗಂಟೆಗೆ ಪ್ರತಿದಿನ ಬಾ. ಹೌದು, ಈ ಎಲ್ಲ ಕುರಿಗಾರು ಕುರಿ ಹಾದ ಹಿಂಡಿ ಹಾದಕ್ಕೆ ಮಾಡ್ತಾರ, ಹಾದಕ್ಕೆ ತಿಂದು ಹೋಗು. ಹೌದು, ಇನಿಮ್ಯಾಗ ಕುರಿ ತಿನ್ನೋದಿಲ್ಲ. ಹೌದು, ಹುಲಿ ತೆಗೆಯಳಿಗಳಿಸ್ತರಿ. ಹೌದು, ದಿನ ನಾಲ್ಕಕ್ಕೆ ಬರೋದು ಹಾದಗಿಕೊಂಡು ಹೋಗೋದು ಮಾಡಲತ್ತು. ಹೌದು, ಒಂದು ದಿವಸ ಏನಾಗಲ್ಲ ಹುಲಿ ಬಂದು ಯಾಳಿಗಳಿಗೆ ಒಬ್ಬ ಬ್ಯಾಟಗಾರ ಒಂದು ಮರಿ ಬಿರಗಜಲಿ ಕಟ್ಟಿ ಮರಿ ಬುಡುಕ ನಿಂತ, ಗುರಿ ಹಚ್ಚಿ ನಿಂತ ಹುಲಿ ಬರ್ತಿತ್ತು. ಹೌದು, ಬಾಣ ಬಿಲ್ಲ ಸಜ್ಜ ಮಾಡಿ ನಿಂತಾನ. ಹೌದು, ಹುಲಿ ಬರ್ತಿತ್ತು ಕೈಯಾನ ಬಿಲ್ಲ ಬಿಟ್ಟ, ಹುಲಿ ಎದಿಗೆ ಬಾಣ ಬಿಡುತ್ತು. ಹೌದು ಹೌದು, ಹುಲಿ ಧರಣಿಗೆ ಬಿತ್ತರಿ, ಹುಲಿ ಒದ್ದಾಡಗತ್ತು, ಏನ ಮಾಡಿದ್ರು ಹುಲಿ ಪ್ರಾಣ ಬಿಡಲ್ಲ. ಹೌದು ಹೌದು, ಎಲ್ಲ ಕುರಿಗಾರ ಬಂದಲ್ಲಗತ್ತರು, ಏ ಹುಲಿ ಎಡ ಚಲೋ ಇತ್ತು, ದಿನಪ್ರತಿ ಕುರಿ ಹೆಣ್ಣಾಗಿ ಬರ್ತಿತ್ತು, ನಮ್ ಮಾಡೋದು ಹಾದಕ್ಕೆ ಉಂಡು ಹೋಗುತ್ತಿತ್ತು, ಯಾವ ಮೋಸ ಮಾಡಿ ಹೊಡೆದು ಹುಲಿಗೆ ಇಂಥದ್ಯಾಕೆ ಮಾಡಲತ್ತಿರಿ, ಎಲ್ಲರೂ ಹಳಸಲಗತ್ತರು. ಹೌದು, ಆ ಪ್ರಸಂಗದಾಗೆ ಆರು ವರ್ಷದ ಹುಡುಗ ಸಿದ್ಧಾರೂಢ ಅಲ್ಲಿ ಬಂದ ನೋಡದ, ಕುರಿ ತಲಿ ತನ್ನ ತೊಡಿ ಮ್ಯಾಗ ತಗೊಂಡ. ಹುಲಿ ತಲಿ ನೋಡ್ರಿ, ಹುಲಿ ತಲಿ ತನ್ನ ತೊಡಿ ಮ್ಯಾಗ ತಗೊಂಡ. ಹೌದು, ಏ ಮಗನ ಹುಲಿಯಪ್ಪ ಹುಲಿಯಪ್ಪ ತಪ್ಪ ನಿಂದಲ್ಲ, ಓ ತಪ್ಪ ನಂದದ. ಹೌದು ಹೌದು, ನೋಡ್ರಿ ಎಂತ ಮಾತು ಹೇಳ್ತಾನ. ಹೌದು, ತಪ್ಪ ನಿಂದಲ್ಲ ತಪ್ಪ ನಂದದ. ಹೌದು ಮಗನ, ನೀ ಯಾನು ಮಗನ ಮೌಸ್ತಿದ್ದೀವಿ ನೋಡು. ಹೌದು, ಯಾವ ಮಕ್ಕಳು ನಿನ್ನ ಕಂಡೆತ್ತಿ ನೋಡುತ್ತಿದ್ದು, ಆ ನಿನಗೆ ಯಾನು ಹಾದಕ್ಕೆ ಇವನು ಅಂದಿದ್ದ, ನೀ ಗರೀಬ ಆದಿ ನಿನ್ನ ಗರೀಬ ನಾ ಮಾಡದ, ಇದು ನಂದು ತಪ್ಪ. ಹೌದು, ಹುಲಿ ಕಣ್ಣಾನ ನೀರು ತೆಗೆದಳ್ಳಗತ್ತು. ಹೌದು, ಹುಲಿ ತೆರೆದಾಗ ಕೈ ಆರಿಸಲಾಗತ್ತ ಸಣ್ಣ ಹುಡುಗ ಆರು ವರ್ಷದವ ಸಿದ್ಧಾರೂಢ, ಅವಾಗ ಸಿದ್ಧಾರೂಢ ಹೇಳ್ತಾರೆ, ಏ ಮಗನ ಹುಲಿಯಪ್ಪ ಹೌದ ಇದು ಪ್ರಾಣಿ ಜನ್ಮದ, ಯಾಕ ನೀರು ತೆಗೆದಾಳಗತ್ತಿದಿ ಹಾಗೆ ಹೇಳ್ತಾ ನೋಡ್ ಮತ್ತೆ. ಎಲ್ಲಿ ಹುಲಿ ಉಪದೇಶ ಮಾಡ್ತಾರ ಆರು ವರ್ಷದ ಹುಡುಗ. ಹೌದು, ಹ್ಯಾಂಗ ಇದು ಪ್ರಾಣಿ ಜನ್ಮದ ಕಣ್ಣೀರ್ ತೆಗಿದ ತೆಲಿಮೆಗೆ ಕೈ ಆಡಿಸಲಾಗತ್ತ. ಹೌದು ಮಗನ, ಈ ಜನ್ಮದಾಗ ದೇಹ ಬಿಡು. ಹೌದ, ಮುಂದಿನ ಜನ್ಮದಾಗ ಹುಬ್ಬಳ್ಳಿ ಮಠದ ಬಡಗಿಯಾದ ಕಾಲಪ್ಪನ ಮನತಾಗ ಗುರುನಾಥ ನೋಡಿ ಹುಟ್ಟಿ ಬಾಡಲ್ಲ, ಹುಬ್ಬಳ್ಳಿ ಮಠ ನಿನ್ನ ಕೈ ವಾಸ ಮಾಡ್ತ ಚಿತ್ತಾಗ ಮಾಡ್ತಂದ ಬಳಿಕ ಹುಲಿ ಪ್ರಾಣ ಬಿಡುತ್ತು. ಹೌದು 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 ಹೌದು, ಮುಂದಲೇ ಹುಲಿ ಎಲ್ಲಿ ಬಡಿಗಾರ ಕಾಳಪ್ಪನ ಮನತಾನದೊಳಗ ಹುಬ್ಬಳ್ಳಿವರೆಗ ಗುರುನಾಥರೂಡಾಗಿ ಹುಟ್ಟಿ ಬಂದ. ಹುಬ್ಬಳ್ಳಿ ಮಠ ಏನು ಸಿದ್ಧಾರೂಢ ಮಠ ಅಲ್ಲ, ಗುರುನಾಥರೂಢನ ಹೆಸರನ್ನೇ ಇತ್ತು ಬಂದುಗಳೇ. ಸಿದ್ಧಾರೂಢ ಆರು ವರ್ಷದೊಳಗ ಹುಲಿಗೆ ಉಪದೇಶ ಮಾಡೋದು ಪ್ರಭಾವ ಇದು. ಹೌದು ಹೌದು, ಏನು ಹುಲಿಗೆ ಉಪದೇಶ ಮಾಡೋ ಪ್ರಭಾವ ಇದು ಯಾರು ಉಪಕಾರ ಆಗ್ಯದ ಇಲ್ಲ, ಇದು ಉಪದೇಶದ ಪ್ರಭಾವ ಅದ. ಹೌದು, ಇನ್ನೂ ಉಪದೇಶದ ಮಾತು ಹೇಳೋದವ. ಹೌದು, ಕರೆ ಈ ಪದ್ಯ ಆದ ಬಳಿಕ ಅನುಭವ ವಿಷಯ ನಿಮಗೆಲ್ಲ ಮನಸ್ಸಿಗೆ ಮುಟ್ಟಾಗಿ ಹೇಳೋದು. ಇದು ಇವತ್ತು ನಮ್ಮ ಸತ್ಯಪ್ರಕ ಹಿಂಗೆ ಯಾಕೆ ಮಾಡುತ್ತಾರೆ ಅಂತ ಕೇಳ್ರಿ, ಯಾಕೆ ಮಾಡಿರ್ತಾರಿಪ್ಪ ಹಿಂಗೆ. ಸಾಲಿ ಮಾಸ್ತರ್ ಇದ್ರು, ಸಾಲಿ ಮಾಸ್ತರ ಮಾಸ್ತರ್ ಮೇಲೆ ಪ್ಯಾಂಟ್ ಒಂದೇ ಇತ್ತತ್ರಿ, ಪ್ಯಾಂಟ ಒಂದೇ ಒಂದು ಪ್ಯಾಂಟ್ ಇನ್ನು ಆಟೋಮೆಟಿಕ್ ಪ್ಯಾಂಟ್ ಐತ ಹೊಲಸೋದು ತರಬೇಕಂತೇಳಿ ಐತ ಹೊಲಸೋದು ಪ್ಯಾಂಟ್ ತಂದಾರ, ಪ್ಯಾಂಟ್ ಒಂದು ನಾ ಬಟ್ಟ ಉದ್ದಾಗಿತ್ತು. ಹೌದು,
ಮನ್ಯಾಗ ಹೇಳ್ತೀರಿ ಅರಿವಿ ಹೊಲೈಕಿದ್ರು ಹೌದು ಮಾಸ್ತರ್ ಅಂದಂತ ಪ್ಯಾಂಟ್ ಅದು ಒಂದೇ ನಾಡಿಗೆ ಈ ಪ್ಯಾಂಟ್ ಉಡೋದ ಹೌದು ಎರಡು ಬಟ್ಟು ಪ್ಯಾಂಟ್ ಕತ್ತರಿಸು ಎರಡು ಬಟ್ಟು ಮಡಿಚ್ ಹೊಲಿಡು ಅಂತೇಳಿ ಹೆಂಡತಿ ಹೇಳದ ಹೌದು ಹೆಂಡತಿ ಮಾಸ್ತರ್ ಹೆಂಡತಿ ಕಿವ್ಯಾಗ ಹಾಕೋಲಿ ನಿನ್ನ ಮಾತ ಹೌದು ಸಸಿನು ಮನ್ಯಾಗ ಅರಿವಿ ಹೊಲೈಕಿ ನಿಂತು ಅಕ್ಕಿಗೆ ಹೇಳ್ತಾಳ ತಂಗಿ ಪ್ಯಾಂಟ್ ಆರ್ಧ ಬಟ್ಟು ಉದ್ದಾಗ್ಯದ ಹೌದು ಎರಡು ಬಟ್ಟು ಕತ್ತರಿಸಿ ಎರಡು ಬಟ್ಟು ಮಡಿಚ್ ಹೊಲಿ ಅಂತೇಳಿ ಸಸಿಗೆ ಹೇಳದ ಹೌದು ಸಸಿನು ಕಿವ್ಯಾಗ ಹಾಕೋಲಿಲ್ಲ ಗಪ್ಪೆ ಮಗನು ಅರಿವಿ ಹೊಲೈಕಿ ನಿಂತು ಮನ್ಯಾಗ ಹೌದು ಮಗನಿಗೆ ಹೇಳ್ತಾನ ತಂಗಿ ಪ್ಯಾಂಟ್ ನಾ ಬಟ್ಟು ಉದ್ದಾಗ್ಯದ ಎರಡು ಬಟ್ಟು ಕತ್ತರಿಸಿ ಎರಡು ಬಟ್ಟು ಮಡಿಚೋಲಿ ಹೌದು ಹೇಳಿ ಮಾಸ್ತರ್ ಸಾಲಿಗೆ ಹಾಕ ಹೌದು ಹೇಳಿ ಮಾಸ್ತರ್ ಸಾಲಿ ಹೋದತ್ರಿ ಹೌದು ಮಾಸ್ತರ್ ಸಾಲಿ ಹೋದ ಮರದಿನ ಶನಿವಾರ ಸಾಲಿ ಇತ್ತು ಹೌದು ಹೊಸ ಪ್ಯಾಂಟ್ ತಂದಿದೆ ಅಂತೇಳಿ ಮಾಸ್ತರ್ ಯಾರು ಮಾಡದ ಏನ್ ಮಾಡ ಹ್ಯಾಂಡ್ ತಂದ ಗಂಡನಾಗ ಎರಡು ಬಟ್ಟು ಕತ್ತರಿಸಿ ಎರಡು ಬಟ್ಟು ಮಡಿ ಚೊಲಿ ಅಂತ ನಾನು ಬೈತಾನ ಅಂತೇಳಿ ಹ್ಯಾಂಡ್ತಿ ಎರಡು ಬಟ್ಟು ಕತ್ತರಿಸಿ ಎರಡು ಬಟ್ಟು ಮಡಿಚ್ ಹೊಲ್ದಿಟ್ಟ ಹೌದು ಸಸಿ ಆನಂದ ನನ್ನ ಮಾವ ನನಗೆ ಹೇಳ್ಯಾನಂತೇಳಿ ಇಕ್ಕಿ ಎರಡು ಬಟ್ಟು ಕತ್ತರಿಸಿ ಎರಡು ಬಟ್ಟು ಮಡಿಚ್ ಹೊಲ್ದಿಟ್ಟಳಿ ಹೌದು ಮಗಳು ಯಾರು ಮಾಡಿದ್ರು ಇಕ್ಕಿ ಎರಡು ಬಟ್ಟು ಕತ್ತರಿಸಿ ಎರಡು ಬಟ್ಟು ಮಡಿಚಿ ಇಕ್ಕಿ ಹೊಲ್ದಿಟ್ಟಾಳ ಶನಿವಾರ ಸಾಲಿ ಮಾಸ್ತರ್ ಉಟ್ಕೊಂಡು ಹೋಗಬೇಕೈತಿ ಹಾಕೊಂಡು ನೋಡ್ತಾನ ಫುಲ್ ಪ್ಯಾಂಟ್ ಇಲ್ಲ ಹಾಫ್ ಪ್ಯಾಂಟ್ ಇಲ್ಲ ಹೌದು ಹೌದು ಬರಬೂಡ ಅನ್ನಂಗ್ರಿ ಹೌದು ಹಂಗ ನಮ್ಮ ಕಾಕ ಅರ್ಧ ಹೇಳುದು ಅರ್ಧ ಬಿಡುದು ಮಾಡಂಗತ್ತರು ತಲೆ ಬಿಟ್ಟಾರ ಇವತ್ತ ಹೌದು ಐವತ್ತ ನಾಲ್ಕಾಗ್ಯದ ಇನ್ನೊಂದು ಆರು ವರ್ಷ ಬಿಟ್ಟಂಗೆ ಆಗತ್ತ ತಿಳಿತಿ ಇವತ್ತಿ ಕಾಣಿಸ್ತದ ಕೈಯಾಗಿ ಚಾಯಿ ಚಾಯಿ ಮತ್ತೆ ಸಿಗಾಗಿಲ್ಲ ಮಣ್ಣಿಗೆ ಹೋಗತ್ತಲ್ಲ ಚಾಯಿ ಟಂಕಿಗೆ ಉಳಿತು ಅದಕ್ಕೆ ಇರ್ಲಿ ಇನ್ನೂ ಉಪದೇಶದ ಬಗ್ಗೆ ನಿಮಗೆಲ್ಲರಿಗೂ ವಿಷಯ ಹೇಳೋದಾದ ಈ ಪದ ಮುಗಿದ ಬಳಕೆ ಕೇಳೋದಾದ ತಾವು ಶಾಂತ ರೀತಿಯಿಂದ ನಮ್ಮ ವಿಷಯ ಕೊತ್ತು ಕೇಳಬೇಕಂತೆ ತಮ್ಮಲ್ಲಿ ಕೇಳ್ಕೊಳ್ಳಿ ಪಾಲಿಗೆ ಹಣಿ ಇತ್ತ ದೂರದಿಂದ ದೂರ ತೊಡೆದು
Thank you.